ಎಂಬ್ರಾಯ್ಡರಿ ಫ್ರೇಮ್ ಎಂಬ್ರಾಯ್ಡರಿ ಫ್ರೇಮ್ ಏನೆಂಬುದನ್ನು ತಿಳಿಯೋಣ ಇದರಲ್ಲಿ ಒಂದು ಚಿಕ್ಕ ಬಳೆ ಮತ್ತೊಂದು ದೊಡ್ಡ ಬಳೆ ಇರುತ್ತದೆ ಇದಕ್ಕೆ ಸರಿಪಡಿಸಬಹುದಾದ ಒಂದು ಸ್ಕ್ರೂ ಇರುತ್ತದೆ ಎಂಬ್ರಾಯ್ಡರಿ ಫ್ರೇಮ್ನಲ್ಲಿ ಬಟ್ಟೆಯನ್ನು ಜೋಡಿಸುವುದು ಹೇಗೆಂದು ತಿಳಿಯೋಣ ಮೊದಲು ಚಿಕ್ಕ ಬಳೆಯ ಮೇಲೆ ಬಟ್ಟೆಯನ್ನು ಇಟ್ಟು ನಂತರ ಅದರ ಮೇಲೆ ದೊಡ್ಡ ಬಳೆಯನ್ನು ಇಡಲಾಗುತ್ತದೆ ಹಾಗೂ ಬಟ್ಟೆಯನ್ನು ಬಿಗಿ ಮಾಡಲಾಗುತ್ತದೆ ನಂತರ ಬಟ್ಟೆಯನ್ನು ಎಲ್ಲ ಕಡೆಯಿಂದಲೂ ಚೆನ್ನಾಗಿ ಎಳೆದು ಬಿಗಿಗೊಳಿಸಬೇಕಾಗುತ್ತದೆ ಬಟ್ಟೆಯು ಫ್ರೇಮ್ಗೆ ಬಿಗಿಯಾಗಿದೆ ಎಂಬುದನ್ನು ನಿಶ್ಚಿತಗೊಳಿಸಿದ ಬಳಿಕ ಅದರ ಮೇಲೆ ಬಣ್ಣದ ಚಿತ್ರಗಳನ್ನು ಬೆಳೆಸಬಹುದು ಪಾಲಿಸ್ಟರ್ ಬಟ್ಟೆಯನ್ನು ಬಳಸುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಕಾರಣ ಬಟ್ಟೆ ಮೃದುವಾಗಿರುವುದರಿಂದ ಸ್ವಲ್ಪ ಜಾರಿದರೂ ಫ್ರೇಮ್ನಲ್ಲಿನ ಬಟ್ಟೆ ಸಡಿಲವಾಗಿ ಬಿಡುತ್ತದೆ ಒಂದು ವೇಳೆ ಕಸೂತಿ ಕಟ್ಟು ಬಿಯಾಗದಿದ್ದರೆ ಅದರ ಸ್ಕ್ರೂವನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಗಿಗೊಳಿಸಬೇಕು ಆದಾಗ್ಯೂ ಅದು ಬಿಗಿಯಾಗದೇ ಸಡಿಲವಾಗಿಯೇ ಇದ್ದರೆ ಒಂದು ಇಂಚು ಹತ್ತಿ ಬಟ್ಟೆಯ ಒಂದು ಪಟ್ಟಿಯನ್ನು ದೊಡ್ಡ ಬೆಳೆಗಾಗಲಿ ಇಲ್ಲವೇ ಚಿಕ್ಕ ಬೆಳೆಗಾಗಲಿ ಸುತ್ತಲೂ ಪಟ್ಟಿಯನ್ನು ಸುತ್ತುವುದು ಒಂದು ವೇಳೆ ಕಸೂತಿ ಕಟ್ಟು ಪ್ಲೈವುಡ್ನಿಂದ ಮಾಡಿದ್ದಾದರೆ ಎಲ್ಲಾದರೂ ಬಿರುಕು ಬಿಟ್ಟಿರುವುದೇ ಎಂದು ಪರೀಕ್ಷಿಸಬೇಕು ಸ್ಕ್ರೂ ತುಕ್ಕು ಹಿಡಿದಿದೆಯೋ ಅಥವಾ ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಎಂದು ಗಮನಿಸಬೇಕು ಕಾರಣ ಕಸೂತಿ ಕಟ್ಟು ಪ್ಲೈವುಡ್ನಿಂದ ನಿರ್ಮಿತವಾಗಿದ್ದರೆ ಹೊಸ ಫ್ರೇಮನ್ನು ಖರೀದಿಸುವಾಗ ಫ್ರೇಮ್ ಗಟ್ಟಿಯಾಗಿದೆಯೇ ಇಲ್ಲವೇ ಎಂಬ ವಿಷಯವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಇದಲ್ಲದೆ ಫ್ರೇಮ್ನಲ್ಲಿ ಯಾವುದಾದರೂ ದೋಷಗಳು ಇವೆಯೇ ಎಂದು ಪರೀಕ್ಷಿಸಬೇಕು ಸ್ಕ್ರೂವಿನ ಮೇಲೆ ತುಕ್ಕು ಇದೆಯೋ ಅಥವಾ ಸುಲಭವಾಗಿ ತಿರುಗುತ್ತಲಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಬೇಕು ಮಾರುಕಟ್ಟೆಯಲ್ಲಿ ಫ್ರೇಮ್ ಬಗೆ ಬಗೆಯ ಗಾತ್ರಗಳಲ್ಲಿ ಲಭ್ಯವಿದೆ